ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಯು ಡಯಸ್ ಪ್ಲಸ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೇನೆ. ಮೊದಲೇದಾಗಿ ಗೂಗಲ್ನಲ್ಲಿ ಯು ಡಯಸ್ ಪ್ಲಸ್ ಕರ್ನಾಟಕ ಅಂತ ಹೇಳಿ ಹೊಡಿಬೇಕು. ಯು ಡಯಸ್ ಪ್ಲಸ್ ಕರ್ನಾಟಕ ಅಂತೇಳಿ ಗೂಗಲ್ನಲ್ಲಿ ಸರ್ಚ್ ಕೊಟ್ಟಾಗ ಈ ರೀತಿಯಾಗಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಯು ಡಯಸ್ ಅಂತ ಏನು ಕಾಣ್ತಾ ಇದೆ ಇಲ್ಲಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಲಿಟ್ರಸಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಹೇಳಿ ಬರ್ತದೆ. ನೀವು ಇಲ್ಲಿ ಬಂದ ತಕ್ಷಣ ಫಸ್ಟ್ ಏನು ಮಾಡಿಬಿಡಿ, ಇಲ್ಲಿ ಮೇಲ್ಗಡೆ ಏನು ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಮೂರು ಬಿಂದು, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಏನು ನಿಮ್ಗೆ ಕಾಣಿಸ್ತಾ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರ್ತದೆ. ಯಾಕೆ ಡೆಸ್ಕ್ಟಾಪ್ ಸೈಟನ್ನು ಕ್ಲಿಕ್ ಮಾಡಬೇಕಂತಂದರೆ, ನಿಮಗೆ ಏನು ಇದರ ಪಿಕ್ಚರ್ ಏನಿದೆ ಇದು ಲಾರ್ಜಾಗಿ ದೊಡ್ಡದಾಗಿ ನಿಮಗೆ ಕಾಣಿಸ್ತದೆ. ಅದಕ್ಕೋಸ್ಕರವಾಗಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಲಾಗಿನ್ ಫಾರ್ ಉತ್ತರ ಪ್ರದೇಶ್ ಮಧ್ಯಪ್ರದೇಶ್ ಮತ್ತು ಕರ್ನಾಟಕ ಆ್ಯಂಡ್ ಬಿಹಾರ್ ಅಂತ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಈ ರೀತಿ ಬರ್ತದೆ. ನಂತರ ನಿಮ್ಮ ಯೂಸರ್ ನೇಮ್, ನಿಮ್ಮ ಡಯಸ್ ಕೋಡೇ ಆಗಿರ್ತದೆ. ನಂತರ ಪಾಸ್ವರ್ಡ್ ಅನ್ನು ಹಾಕ್ಕೊಳ್ಬೇಕು. ಒಂದು ವೇಳೆ ಪಾಸ್ವರ್ಡ್ ಇಲ್ಲ ಅಂತಂದರೆ ಪಾರ್ಕೋಟ್ ಪಾಸ್ವರ್ಡ್ ಇಲ್ಲಿ ಆಪ್ಷನ್ ಇದೆ, ಅಲ್ಲಿ ಪಾರ್ಕೋಟ್ ಪಾಸ್ವರ್ಡ್ ಅಂತ ಹೊಡೆದಾಗ ನಿಮಗೆ ಮೊಬೈಲ್ ನಂಬರ್ ಕೇಳ್ತದೆ. ನಿಮ್ಮ ಸ್ಕೂಲ್ ಎಚ್ ಎಮ್ನ ಮೊಬೈಲ್ ನಂಬರನ್ನು ಹಾಕಿ ಸಬ್ಮಿಟ್ ಕೊಟ್ಟಾಗ ಎಚ್ ಎಮ್ ನಂಬರಿಗೆ ಏನಿದೆ ಪಾಸ್ವರ್ಡ್ ಯು ಡಯಸ್ ಪಾಸ್ವರ್ಡೇ ಬರ್ತದೆ. ಅದನ್ನೇ ನಾನು ಇಲ್ಲಿ ಹಾಕ್ಕೊಂಡಿದ್ದೇನೆ. ನಂತರ ಕೆಳಗಡೆ ಇರುವಂಥ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಬೇಕು ಇಲ್ಲಿ. ನಂತರ ಲಾಗಿನ್, ಬಹುಶಃ ಎಲ್ಲರೂ ಮಾಡ್ತಾ ಇರೋದ್ರಿಂದ ಸ್ಲೋ ಆಗಿರ್ಬೋದು. ನೋಡಿ ಈ ರೀತಿ ಬರ್ತದೆ. ಈ ರೀತಿ ಬಂದ ತಕ್ಷಣ ಇಲ್ಲಿ ನಿಮಗೆ ಕ್ಲಿಕ್ ಹಿಯರ್ ಟು ಓಪನ್ ಡಿ ಸಿ ಎಫ್ ಟು ಫಿಲ್ ದ ಡಾಟಾ ಅಂತ ಏನು ನಿಮಗೆ ಕಾಣ್ತಾ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಆದ ತಕ್ಷಣವೇ ನಿಮಗೆ ನೀವು ಫಿಲಪ್ ಮಾಡಿರ್ಬೇಕಂತಹ ಪೇಜ್ಗಳು ಇಲ್ಲಿ ಓಪನ್ ಆಗ್ತದೆ. ನೋಡಿ ಡೆಸ್ಕ್ಟಾಪ್ ಸೈಟ್ ಮಾಡಿದ್ದೆ ಆದರೂ ಸಹ ಬಂದಿಲ್ಲ, ಪರವಾಗಿಲ್ಲ. ನಾವು ಅದನ್ನು ಲ್ಯಾಂಡ್ಸ್ಕೇಪಲ್ಲೂ ಸಹ ತುಂಬೋದು, ಅಂದರೆ ಮೊಬೈಲನ್ನು ಲ್ಯಾಂಡ್ಸ್ಕೇಪ್ ಮಾಡಿ ನೀವು ಅದನ್ನು ಫಿಲಪ್ ಮಾಡ್ಬೋದು ರೊಟೇಷನ್ ಮಾಡಿ. ಈಗ ಸದ್ಯ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ನೀವು ನೋಡಿ. ಈಗ ಲ್ಯಾಂಡ್ಸ್ಕೇಪಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಸ್ಕೂಲ್ ಪ್ರೊಫೈಲ್ ಅಪ್ಡೇಟ್ ಆ್ಯಂಡ್ ಸ್ಕೂಲ್ ಬೇಸಿಕ್ ಡೀಟೇಲ್ಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಏನೇನು ಕ್ವೆಶನ್ ಕೇಳ್ತದೆ ಅಂತ ನೋಡೋದಾದರೆ, ಆಲ್ರೆಡಿ ಫಿಲಪ್ ಮಾಡಿದ್ದೀನಿ ನಾನು ನೋಡಿ. ಈ ರೀತಿ ಬರ್ತದೆ. ಡಯಸ್ ಕೋಡು ಕಂಪ್ಲೀಟ್ ಆದ ನಿಮ್ಮ ಸ್ಕೂಲ್ನ ಡೀಟೇಲ್ಸ್ ಏನಿದೆ ಅದು ಬರ್ತಾ ಹೋಗ್ತದೆ. ನಂತರ ಕೊನೆಗೆ ನೀವು ಅದನ್ನು ಇಲ್ಲಿ ನೆಕ್ಸ್ಟ್ ಅಂತ ತೋರಿಸ್ತಾ ಇದೆ, ಇಲ್ಲಿ ಸೇವ್ ಅಂತ ಕೊಟ್ಟರೆ ಆಯಿತು. ನೀವು ಒಂದು ವೇಳೆ ತುಂಬದೇ ಇದ್ದರೆ, ನಾನು ಆಲ್ರೆಡಿ ತುಂಬಿದ್ದೇನೆ, ಸೊ ನೆಕ್ಸ್ಟ್ ಅಂತ ಅಲ್ಲಿ ತೋರಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಕ್ಯಾಟಗರಿ ಏನು ತೋರಿಸ್ತಾ ಇದೆ, ಇಲ್ಲಿ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ನೋಡಿ, ನೀವು ಒಂದು ವೇಳೆ ಕಂಪ್ಲೀಟ್ ಮಾಡುತ್ತಿದ್ರೆ ಇಲ್ಲಿ ಕಂಪ್ಲೀಟೆಡ್ ಅಂತ ತೋರಿಸ್ತದೆ. ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ಇಲ್ಲಿ ನೋಡಿ ನಾಟ್ ಸ್ಟಾರ್ಟೆಡ್. ನಾನು ಯಾವುದನ್ನು ಸಹ ಸ್ಟಾರ್ಟ್ ಮಾಡಿಲ್ಲ, ಮೊದಲನೇ ಕ್ಯಾಟಗರಿ ಅಂತ ಏನಿದೆ ಅದನ್ನು ಮಾತ್ರ ಮಾಡಿರೋದ್ರಿಂದ ಅದು ಮಾತ್ರ ಕಂಪ್ಲೀಟೆಡ್ ಅಂತ ತೋರಿಸ್ತದೆ, ನಾಟ್ ಸ್ಟಾರ್ಟೆಡ್. ಇದೇ ರೀತಿ ಟೋಟಲ್ 43 ಪೇಜ್ಗಳನ್ನು ನೀವು ಇಲ್ಲಿ ಫಿಲಪ್ ಮಾಡಬೇಕಾಗ್ತದೆ. ಅಲ್ಲಿ ಆಟೋ ಆಲ್ರೆಡಿ ಫಿಲಪ್ ಆಗಿರ್ತದೆ, ಅದರಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ನೀವು ಮಾಡ್ಬೋದು. 2019-20 ಇದ್ದಾಗೆ, ಅಂದರೆ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಇದ್ದಾಗೆ ತುಂಬಬೇಕು ಅಂತ ಹೇಳಿದರೆ ಹಿಂದಿನ ಶೈಕ್ಷಣಿಕ ವರ್ಷ ತುಂಬಬೇಕು. ಈಗಿನ ಶೈಕ್ಷಣಿಕ ವರ್ಷ ತುಂಬಬೇಕು ಅಂತ ಹೇಳಿದರೆ ಈಗಿನ ಶೈಕ್ಷಣಿಕ ವರ್ಷದ್ದು ತುಂಬಬೇಕಾಗ್ತದೆ. ಹೀಗೆ ನಾವು ಯು ಡಯಸ್ ಪ್ಲಸ್ಸನ್ನು ತುಂಬೋದು. ನಮಸ್ಕಾರ.